ನಮಸ್ಕಾರ ನಾನು ಡಾಕ್ಟರ್ ಗಿರೀಶ್ ಎಸಿ ಪ್ಲಾಸ್ಟಿಕ್ ಮತ್ತು ಕಾಸ್ಮೆಟಿಕ್ ಸರ್ಜನ್ ಬ್ರೆಸ್ಟ್ ಹೆವಿನೆಸ್ ಅಂತ ಹೇಳಿದ್ರೆ ಅದು ವಾಲ್ಯೂಮ್ ಜಾಸ್ತಿ ಇರತಕ್ಕಂಥದ್ದು ಅಂದರೆ ಅವರ ಪರ್ಸನಾಲಿಟಿಗೆ ಕಂಪೇರ್ ಮಾಡಿದಾಗ ಕೆಲವರಿಗೆ ವಾಲ್ಯೂಮ್ ಜಾಸ್ತಿ ಇರುತ್ತೆ ಯೂಶಲಿ ಇದು ಜೆನೆಟಿಕ್ಕಿಂದ ಬಂದಿರುತ್ತೆ ಅಂದರೆ ಅವರ ತಾಯಿಗಿರಬಹುದು ಅಥವಾ ತಂದೆಯವರ ಕಡೆ ಯಾರಿಗೆ ಫೀಮೇಲ್ಸ್ಗೆ ಈ ಥರ ಪ್ರಾಬ್ಲಮ್ಸ್ ಇದ್ದಾಗ ಸೊ ಈ ಥರ ಒಂದು ಯಂಗ್ ಜನರೇಷನ್ಸ್ಗೆ ಬರ್ಬೋದು ನೆಕ್ಸ್ಟ್ ಜನ್ರೇಷನ್ಗೆ ಬರಬಹುದು ಯೂಶಲಿ ಇದಕ್ಕೆ ಒಂದು ನಾವು ಸೊಲ್ಯೂಷನ್ ಅಂತ ನೋಡಿದಾಗ ಬ್ರೆಸ್ಟ್ ರಿಡಕ್ಷನ್ ಸರ್ಜರಿ ಅವರಿಗೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ ಅವರಿಗೆ ಒಂದು ರಿಸಲ್ಟ್ಸ್ ಕೂಡ ಒಂದು ಲೈಫ್ ಟೈಮ್ಗೆ ಇರುತ್ತೆ ಇಲ್ಲಿ ಯಾವ ಥರ ಮಾಡಿಫೈ ಮಾಡ್ತೀವಿ ಅಂದರೆ ವಾಲ್ಯೂಮ್ ರೆಡ್ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಸೊ ಅವರ ಪರ್ಸ್ನಾಲಿಟಿಗೆ ಮ್ಯಾಚ್ ಆಗೋ ಥರ ಒಂದು ವಾಲ್ಯೂಮನ್ನು ನಾವು ರೆಡ್ಯೂಸ್ ಮಾಡಲಾಗುತ್ತೆ ಇಲ್ಲಿ ನಾವು ಸಿಂಪ್ಟಮ್ಸ್ ಅಂತ ನೋಡ್ತೀವಿ ಅಂದರೆ ಅವ್ರಿಗೆ ಏನೇನು ತೊಂದರೆಗಳಿರಬಹುದು ಅಂತ ಸೊ ಒಂದು ಫಿಸಿಕಲ್ ಸಿಂಪ್ಟಮ್ಸ್ ಅಂತ ಚೆಸ್ಟ್ ಹೆವಿನೆಸ್ ಇರ್ಬೋದು ನೆಕ್ ಪೇನು ಅಪ್ಪರ್ ಬ್ಯಾಕ್ ಪೇನ್ ಅಂತ ಹೇಳ್ತೀವಿ ಸೊ ಅದೇ ರೀತಿ ಸೈಕಲಾಜಿಕಲ್ ಮತ್ತು ಸೋಷಿಯಲ್ ಕೂಡ ಒಂದು ಪ್ರಾಬ್ಲಮ್ಸ್ ಇರುತ್ತೆ ಸೊ ಈ ಎಲ್ಲ ಪ್ರಾಬ್ಲಮ್ಗಳಿಂದ ಹೊರಗಡೆ ಬರಬೇಕು ಅಂದರೆ ಈ ಬ್ರೆಸ್ಟ್ ರಿಡಕ್ಷನ್ ಸರ್ಜರಿ ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು.